ಏನು ಕೊಟ್ಟಿಲ್ಲ, ಏನು ತಗೊಂಡಿಲ್ಲ, ಉಲ್ಟಾ ಸಾಲ ಮಾಡಿ ಸಾಲ ರೀಪೇಮೆಂಟ್ ಮಾಡೋದಷ್ಟೇ ಆಗಿದೆ. ಕೇಂದ್ರ ಸರ್ಕಾರ ವಿತ್ತ ಮಂತ್ರಿಗಳು ಪರಿಪೂರ್ಣ ಬಜೆಟ್ ಕೊಡುವಂಥ ಅವಶ್ಯಕತೆ ಇದ್ದರೂ ಸಹ ಇಂಟ್ರಿಮ್ ಬಜೆಟ್ ಕೊಟ್ಟಿದ್ದಾರೆ. ಇಲೆಕ್ಷನ್ ಬಂದಕ್ಕೋಸ್ಕರ ಇಂಟ್ರಿಮ್ ಬಜೆಟ್ ಅನ್ನು ಮಾಡ್ಯಾರ. ಬಜೆಟ್ ಇದರಲ್ಲಿ ಏನು ಜನಪ್ರಿಯವಾಗಿ ಘೋಷಣೆ ಆಗಿಲ್ಲ, ಇದರಲ್ಲಿ ಯಾವುದೇ ಗ್ಯಾರಂಟಿಗಳ ಘೋಷಣೆ ಆಗಿಲ್ಲ, ಉಚಿತ ಭಾಗ್ಯಗಳ ಘೋಷಣೆ ಆಗಿಲ್ಲ. ಬಜೆಟ್ ಅಂದಮೇಲೆ ಸಾಮಾನ್ಯ ಜನರಿಗೆ ಮತ್ತು ಬಿಸ್ನೆಸ್ ಅವರಿಗೆ ನಿರೀಕ್ಷೆ ಇರೋದು ಸಹಜ. ಆ ಜಿ ಎಸ್ ಟಿ ಸರಳೀಕರಣ ಮಾಡ್ತಾರೆ ಅಂತ ಹೇಳಿ ಬಹಳಷ್ಟು ಆಶಾಭಾವನೆ ಇದ್ವಿ, ಅದರ ಬಗ್ಗೆ ಚಕಾರ ಶಬ್ದ ಇತ್ತಿಲ್ಲ, ಅದಕ್ಕೆ ಬಹಳ ನಿರಾಶೆ ಆಗಿದೆ. ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ ಇವತ್ತು ಮಂಡನೆಯಾಗಿದ್ದು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಈ ಒಂದು ಬಜೆಟ್ನ ವಿಶ್ಲೇಷಣೆ ಕರ್ನಾಟಕದ ಪಾಲಿಗೆ ಯಾವ ಥರ ಇದೆ ಅನ್ನುವುದನ್ನು ನಾನಿವತ್ತು ಏನು ಹುಬ್ಬಳ್ಳಿಯ ಚೇಂಬರ್ ಆಫ್ ಕಾಮರ್ಸ್ನ ಏನು ಅಧಿಕಾರಿಗಳಾಗಿರ್ಬೋದು ಮತ್ತು ಉದ್ಯಮಗಳನ್ನು ಮಾತಾಡಿಸ್ತೇನೆ, ಅವರ ಅನಿಸಿಕೆಗಳನ್ನು ಪಡೆದುಕೊಳ್ತೇನೆ. ಏನು ಕೊಟ್ಟಿಲ್ಲ, ಏನು ತಗೊಂಡಿಲ್ಲ, ಉಲ್ಟಾ ಸಾಲ ಮಾಡಿ ಸಾಲ ರೀಪೇಮೆಂಟ್ ಮಾಡೋದಷ್ಟೇ ಆಗಿದೆ. ಅದರಂತೆ ರಾಜ್ಯಗಳ ಆರ್ಥಿಕ ಪರಿಸ್ಥಿತಿ ಮೇಲೆ ಗದಾ ಪ್ರಹಾರ ನಡೆದಿದೆ. 2017-18 ಎರಡು ವರ್ಷದ ಮಧ್ಯೊಳಗೆ ಟ್ಯಾಕ್ಸ್ ಕಡಿಮೆ ಮಾಡ್ತಾಯಿದ್ದಾರೆ, ಶಸ್ ಹೆಚ್ಚಿಗೆ ಮಾಡ್ತಾಯಿದ್ದಾರೆ. ಶಸ್ ಬರೀ 2 ವರ್ಷದೊಳಗೆ 2.4 ಲಕ್ಷ ಕೋಟಿ ರೂಪಾಯಿ ಟ್ರಿಲಿಯನ್ ವಸೂಲು ಮಾಡಿದರೆ 2 ವರ್ಷದ ನಂತರ ಡಬಲ್ 4.99 ಟ್ರಿಲಿಯನ್ ತಗೊಂಡಾರ. ಇದು 6.99 ಟ್ರಿಲಿಯನ್ ಶಸ್ ತೊಗೊಂಡಾರಲ್ಲ, ಇದಕ್ಕೆ ಟ್ಯಾಕ್ಸ್ ಕಡಿಮೆ ಮಾಡ್ತಾರೆ. ಶಸ್ಸಿಗೆ ಎದಕ್ಕೆ ಕೊಡಾಗತ್ತಾರೆ ಅಂದರೆ, ನಮ್ಮ ಸಂವಿಧಾನ ಪ್ರಕಾರ, ಫೈನಾನ್ಸ್ ಕಮಿಷನ್ ಪ್ರಕಾರ ಟ್ಯಾಕ್ಸ್ ವಸೂಲು ಏನು ಮಾಡ್ತಾರಲ್ಲ ಅದರದ್ದು ಭಾಗ ರಾಜ್ಯಕ್ಕೆ ಕೊಡಬೇಕಾಕೈತಿ. ಆದರೆ ಶಸ್ ಆ್ಯಂಡ್ ಸರ್ಚಾರ್ ತೊಗೊಂಡ್ರೆ ಅದನ್ನು ತೊಗೊಂಡಿದ್ದು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಕೊಡದೆ ತನ್ನ ಕಡೆ ಇಟ್ಕೋತಿದೆ. ಅಂದರೆ ರಾಜ್ಯಗಳ ಆರ್ಥಿಕ ಪರಿಸ್ಥಿತಿ ಗದಾ ಪ್ರಹಾರ ಮಾಡಿ ಟ್ಯಾಕ್ಸ್ ಕಡಿಮೆ ಮಾಡಿ ಶಸ್ ಕಲೆಕ್ಟ್ ಮಾಡಿ ಎಲ್ಲ ತಾವಂತ ಇಟ್ಕೊಳ್ಳಾಕತ್ತಾರೆ. ಕರ್ನಾಟಕ ಕೊಡು ಕೆಲಸ ನೋಡಿ, ಫೈನಾನ್ಸ್ ಕಮಿಷನ್ ಸಂವಿಧಾನದ ಪ್ರಕಾರ ಜಿ ಎಸ್ ಟಿ ಪಾಲ್ ಬರೋದಿಲ್ಲ. ಫೈನಾನ್ಸ್ ಕಮಿಷನ್ ಪ್ರಕಾರ ಏನು ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ, ಕೊಟ್ಟಿಲ್ಲ, ತಾವೇ ತಗೊಂಡು ಇಟ್ಕೊಳ್ಳಾಗತ್ತಾರೆ. ಕೇಂದ್ರ ಸರ್ಕಾರ ವಿತ್ತ ಮಂತ್ರಿಗಳು ಪರಿಪೂರ್ಣ ಬಜೆಟ್ ಕೊಡುವಂಥ ಅವಶ್ಯಕತೆ ಇದ್ದರೂ ಸಹ ಇಂಟ್ರಿಮ್ ಬಜೆಟ್ ಕೊಟ್ಟಿದ್ದಾರೆ. ಜಿ ಎಸ್ ಟಿ ಕಾಯ್ದೆ ಜನರಿಗೆ ವ್ಯಾಪಾರಕ್ಕೆ ಅನುಕೂಲ ಆಗುವಂಥ ಕಾಯ್ದೆ ಆಗಬೇಕು. ಅದರಲ್ಲಿ ಬಹಳಷ್ಟು ನುಣ್ಣಿತ್ತಿದೆ, ಬಹಳಷ್ಟು ಕ್ಲಾಸ್ ಪೆನಲ್ಟಿ ಮತ್ತು ಇಂಟ್ರೆಸ್ಟ್ ಕ್ಲಾಸ್ ಇದೆ. ಆ ಜಿ ಎಸ್ ಟಿ ಸರಳೀಕರಣ ಮಾಡ್ತಾರೆ ಅಂತ ಹೇಳಿ ಬಹಳಷ್ಟು ಆಶಾಭಾವನೆ ಇದ್ವಿ, ಅದರ ಬಗ್ಗೆ ಚಕಾರ ಶಬ್ದ ಇತ್ತಿಲ್ಲ, ಅದಕ್ಕೆ ಭಾಳ ನಿರಾಶೆ ಆಗಿದೆ. ಯಾರು ಪ್ರೈವೇಟ್ ಸ್ಯಾಲರಿ ಕ್ಲಾಸ್ ಇದ್ದಾರೆ ಅವರಿಗೆ ಭಾಳಷ್ಟು ರಿಯಾಯಿತಿ ಕೊಡ್ತಾರೆ ಅಂತ ನಾವು ಆಶಾಭಾವನೆ ಇಟ್ಕೊಂಡಿದ್ವಿ, ಅದರ ಬಗ್ಗೆನೂ ಯಾವುದೇ ಚಕಾರ ಶಬ್ದ ಹತ್ತಿಲ್ಲ. 3 ಕಾರಿಡಾರ್ ಮಾಡ್ತಿದ್ದಾರೆ, ಒಂದು ಸಿಮೆಂಟ್ ಕಾರಿಡಾರ್, ಒಂದು ಮಿನರಲ್ ಕಾರಿಡಾರ್, ಒಂದು ಪವರ್ ಕಾರಿಡಾರ್. ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ಸಿಮೆಂಟ್ ಫ್ಯಾಕ್ಟ್ರಿ ಇದ್ದ ಕಾರಣ ಸೌತ್ ವೆಸ್ಟರ್ನ್ ರೈಲ್ವೆ ವ್ಯಾಪ್ತಿಯಲ್ಲಿ ಉತ್ತರ ಕರ್ನಾಟಕಕ್ಕೆ ಒಂದು ಸಿಮೆಂಟ್ ಕಾರಿಡಾರ್ ಕೊಡಬೇಕಂತೇಳಿ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ನಾನು ಕೇಂದ್ರ ಹಣಕಾಸು ಸಚಿವರಿಗೆ ರೈಲ್ವೆ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ. ಲಾಸ್ಟ್ ಇಯರ್ ಏನು ಬಜೆಟ್ ಮಂಡನೆ ಮಾಡಿದ್ರು ಅಪ್ ಟು ಮಾರ್ಚ್ ಮಟ್ಟ ಇರ್ತೈತೆ ಅದು. ಇದು ಇಲೆಕ್ಷನ್ ಬಂದಕ್ಕೋಸ್ಕರ ಇಂಟ್ರೀಮ್ ಬಜೆಟ್ ಅಂತ ಮಾಡ್ಯಾರ. ಈ ಇಂಟ್ರೀಮ್ ಬಜೆಟ್ ಏನು ಅಂದ್ರೆ ಲಾಸ್ಟ್ ಇಯರ್ ಏನು ನೀವು ಬಜೆಟ್ನೊಳಗೆ ಕೆಲವೊಂದು ಎಕ್ಸ್ಪೆಂಡಿಚರ್ದು ಏನು ನೀವು ಮಾಡಿರ್ತೀರಿ ಅದನ್ನು ಖರ್ಚು ಮಾಡಲಿಕ್ಕೆ ಅದನ್ನು ಇದು ನಿಮಗೆ ಮತ್ತು ನಿಮ್ಮ ಕಡೆಯಿಂದ ಪರ್ಮಿಷನ್ ತೊಗೊಂಡಂಗೆ ಒಂದು, ಮತ್ತು ಇದ್ರಾಗ ಕೆಲವೊಂದು 3 ಕೋಟಿ ಜನರಿಗೆ ಮನಿ ಕಷ್ಟ ಕೊಡೋದು ಮತ್ತು 3 ಕೋಟಿ ಜನರಿಗೆ ಅವ್ರದ್ದು ಇಲೆಕ್ಟ್ರಿಸಿಟಿ ಮತ್ತು ರೀಜನರೇಟ್ ಮಾಡೋಕೆ ಸೋಲಾರ್ ಪ್ಯಾನೆಲ್ ಹಾಕೋದು, ಇದು ಒಂದು ಭಾಳ ವೆಲ್ಕಮ್ಮು ಆಗೈತಿ. ಮತ್ತು ಜಿ ಎಸ್ ಟಿ ಒಳಗೆ ಅಮ್ಯುನಿಟಿ ಸ್ಕೀಮ್ ಅಂತೇಳಿ ಒಂದು ಹೆಂಗೆ ನಾವು ರಿಟರ್ನ್ ಇನ್ಕಮ್ ಟ್ಯಾಕ್ಸ್ ರಿಟರ್ನು ಮತ್ತು ಜಿ ಎಸ್ ಟಿ ರಿಟರ್ನ್ ಏನು ಕೊಡಬೇಕಲ್ಲ ಸೆಲ್ಫ್ ಅಸೆಸ್ಮೆಂಟ್ ಅಂತೇಳಿ ನಾವು ತೊಗೋಬೇಕಾಗುತ್ತೆ. ಬಟ್ ಅದಕ್ಕೆ ಏನು ಸ್ಕೋಪ್ ಕೊಟ್ಟೇ ಇಲ್ಲ. ಇದೊಂದು ಬಜೆಟ್ ಜನಪ್ರಿಯ, ಇದರಲ್ಲಿ ಏನು ಜನಪ್ರಿಯವಾಗಿ ಘೋಷಣೆ ಆಗಿಲ್ಲ. ಇದರಲ್ಲಿ ಹೆಚ್ಚಾನೆಚ್ಚು ಅವರು ಟೂರಿಸಮಕ್ಕೆ 75,000 ಕ್ರೋರ್ಸ್ ಅಮೌಂಟನ್ನು ಟೂರಿಸಮಕ್ಕೆ ಇಟ್ಟಿದ್ದಾರೆ. ಆಮೇಲೆ ಲಕ್ಷದ್ವೀಪ ಏನು ಟೂರಿಸಮ್ ಸ್ಪಾಟ್ ಇದೆ ಅದನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಮತ್ತು ಇದರಲ್ಲಿ ಬಡವರಿಗೆ ಮತ್ತು ಯೂತ್ ಅನ್ನದಾತ ಮತ್ತು ಮಹಿಳೆಯರನ್ನ ಕನ್ಸಿಡರ್ ಇಟ್ಕೊಂಡು ಮಾಡ್ಕೊಂಡಿದ್ದಾರೆ. ಹಿಂದಿನ ವರ್ಷದ ತೆರಿಗೆ ದರಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಜಿ ಎಸ್ ಟಿ ಅಮ್ಯುನಿಸ್ಟಿ ಸ್ಕೀಮ್ ಬರಬೇಕಾಯಿತು, ಉದ್ಯಮದಾರರಿಗೆ ವ್ಯಾಪಾರಸ್ಥರಿಗೆ ಒಂದು ಪರಿಹಾರ ದೊರೆಯುವಂಥ ಒಂದು ಆಶಾಕಿರಣ ಇತ್ತು, ಆದರೆ ಯಾವುದು ಬರದೇ ಇರೋದರಿಂದ ಸ್ವಲ್ಪ ವಿಷಾದನೀಯ ಸಂಗತಿಯಾಗಿ ಆಗಿದೆ. ಇದರಲ್ಲಿ ಯಾವುದೇ ಗ್ಯಾರಂಟಿಗಳ ಘೋಷಣೆ ಆಗಿಲ್ಲ, ಉಚಿತ ಭಾಗ್ಯಗಳ ಘೋಷಣೆ ಆಗಿಲ್ಲ, ಮತ್ತು ಯಾವುದೇ ಥರದ ವಿನಾಯಿತಿಗಳು ಸಹಿತ ಘೋಷಣೆ ಆಗದೇ ಇರುವುದು ಈ ಬಜೆಟ್ಟಿನ ಪ್ರಮುಖ ಅಂಶ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಬಜೆಟ್ ಅಂದಮೇಲೆ ಸಾಮಾನ್ಯ ಜನರಿಗೆ ಮತ್ತು ಬಿಸ್ನೆಸ್ ಅವರಿಗೆ ನಿರೀಕ್ಷೆ ಇರೋದು ಸಹಜ.
ಸಾಮಾನ್ಯ ಜನರಿಗೆ ಇನ್ಕಮ್ ಟ್ಯಾಕ್ಸ್ ರೇಟ್ ಕಡಿಮೆ ಆಗುತ್ತೆ, ATC ಡಿಡಕ್ಷನ್ ಜಾಸ್ತಿ ಆಗುತ್ತೆ, ಅದೇ ಬಿಸ್ನೆಸ್ ಅವರಿಗೆ ಎಲ್ಲೋ GST ಒಂದು ಇನ್ನೊಂದು ಎಮ್ನೆಸ್ಟಿ ಸ್ಕೀಮ್ ಬರುತ್ತೆ, ಅಥವಾ ಇದರಲ್ಲಿ ನಮ್ದು ಇನ್ನೂ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಬರುತ್ತೆ. ಸೊ ಆ ಥರ ಅಪೇಕ್ಷೆ ಇದ್ದಿದ್ದು ಸಹಜ. ಬಟ್ ಈ ಇಂಟರಿಮ್ ಬಜೆಟ್ ಇರೋದ್ರಿಂದ ಅವೆಲ್ಲ ಯಾವುದೂ ನಿರೀಕ್ಷೆ ಪೂರ್ತಿ ಆಗಿಲ್ಲ. ಭಾರತ ದೇಶ 2047 ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅನ್ನಿಸುವ ಇದ ದಾರಿಯಲ್ಲಿ ಈ ಬಜೆಟ್ ಅನ್ನು ಹಾಗೆ ಮೇಂಟೈನ್ ಸ್ಟ್ರೆಟಿಸ್ಕೋ ಮೇಂಟೈನ್ ಮಾಡಿದ್ದಾರೆ. ನಮ್ಮ ಭಾರತ ದೇಶದ ಈಗ ಆಲ್ರೆಡಿ 5ನೇ ಸ್ಥಾನ, ಆರ್ಥಿಕ ಜಗತ್ತಿನಲ್ಲಿ ಆರ್ಥಿಕ ನಂಬರ್ದಲ್ಲಿ 5ನೇ ಸ್ಥಾನ ಇದೆ. ಅದೇ 2025 ಮೂರನೇ ಸ್ಥಾನಕ್ಕೆ ಹೋಗೋಣ, ರೀಚ್ ಆಗೋಣ ಅನ್ನುವಂಥ ಅಭಿವೃದ್ಧಿಯತ್ತ ಈ ಬಜೆಟ್ ನಡೀತಾ ಇದೆ. ಈ ಬಜೆಟ್ನಲ್ಲಿ 4 ಸೆಕ್ಟರ್ಗೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಒಂದು ಯೂತ್ ಇರ್ಬೋದು, ಯುವಕರು, ವುಮೆನ್ ಪುವರ್ ಅಂಡ್ ಫಾರ್ಮರ್ಸ್, ಇವರಿಗೆ ಸಾಕಷ್ಟು ಅನುಕೂಲ ಈ ಬಜೆಟ್ನಲ್ಲಿ ಮಾಡಿಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ, ವಿತ್ತ ಮಂತ್ರಿಗಳು ಪರಿಪೂರ್ಣ ಬಜೆಟ್ ಕೊಡುವಂಥ ಅವಶ್ಯಕತೆ ಇದ್ದರೂ ಸಹ ಇಂಟ್ರಿ ಬಜೆಟ್ ಕೊಟ್ಟಿದ್ದಾರೆ. GST ಕಾಯ್ದೆ ಜನರಿಗೆ ವ್ಯಾಪಾರಿಸಿ ಅನುಕೂಲ ಆಗುವಂಥ ಕಾಯ್ದೆ ಆಗಬೇಕು. ಅದರಲ್ಲಿ ಬಹಳಷ್ಟು ನುಂಡಿತ್ತಿದೆ, ಬಹಳಷ್ಟು ಕ್ಲಾಸ್ ಪೆನಲ್ಟಿ ಮತ್ತು ಇಂಟ್ರೆಸ್ಟ್ ಕ್ಲಾಸ್ ಇದೆ. ಆ GST ಸರಳೀಕರಣ ಮಾಡ್ತಾರೆ ಅಂತ ಹೇಳಿ ಬಹಳಷ್ಟು ಆಶಾಭಾವನೆ ಇದ್ವಿ, ಅದರ ಬಗ್ಗೆ ಚಕಾರ ಶಬ್ದ ಇತ್ತಿಲ್ಲ, ಅದಕ್ಕೆ ಭಾಳ ನಿರಾಶೆ ಆಗಿದೆ. ಯಾರು ಪ್ರೈವೇಟ್ ಸ್ಯಾಲರಿ ಕ್ಲಾಸ್ ಇದ್ದಾರೆ ಅವರಿಗೆ ಬಹಳಷ್ಟು ರಿಯಾಯಿತಿ ಕೊಡ್ತಾರಂತ ನಾವು ಆಶಾಭಾವನೆ ಇಟ್ಕೊಂಡಿದ್ವಿ, ಅದರ ಬಗ್ಗೆನೂ ಯಾವುದೇ ಚಕಾರ ಶಬ್ದ ಹತ್ತಿಲ್ಲ. 3 ಕಾರಿಡಾರ್ ಮಾಡ್ತಿದ್ದಾರೆ, ಒಂದು ಸಿಮೆಂಟ್ ಕಾರಿಡಾರ್, ಒಂದು ಮಿನರಲ್ ಕಾರಿಡಾರ್, ಒಂದು ಪವರ್ ಕಾರಿಡಾರ್. ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಸಿಮೆಂಟ್ ಫ್ಯಾಕ್ಟ್ರಿ ಇದ್ದ ಕಾರಣ ಸೌತ್ ವೆಸ್ಟರ್ನ್ ರೈಲ್ವೆ ವ್ಯಾಪ್ತಿಯಲ್ಲಿ ಉತ್ತರ ಕರ್ನಾಟಕಕ್ಕೆ ಒಂದು ಸಿಮೆಂಟ್ ಕಾರಿಡಾರ್ ಕೊಡಬೇಕಂತೇಳಿ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ನಾನು ಕೇಂದ್ರ ಹಣಕಾಸು ಸಚಿವರಿಗೆ, ರೈಲ್ವೆ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ನದ ವಾರ್ತಾ ಭಾರತಿ, ಹುಬ್ಬಳ್ಳಿ.